ಜೆಂಟಲ್ಮ್ಯಾನ್, ಪ್ರತಿ ಸಿನಿಮಾ ನೋಡಿದಾಗಲೂ ನೀವು ನಮ್ಮನ್ನೆಲ್ಲ ನೋಡ್ಬೇಕು ರಾಜು, ಇವ್ರುಗಳು ನೋಡ್ಬೇಕು. ಯಾವ ಜೆಂಟಲ್ಮ್ಯಾನ್ ಆದರೂ ಕ್ಯಾಮ್ ಹಿಂಗೆ ಆಗ್ಬಿಡ್ತಾರೆ ಫೈನಲ್. ಸಿನಿಮಾ ರೆಡಿ ಆದಮೇಲೆ ಯಾರು ಏನು ಹೇಳ್ತಾರೆ, ಏನು ವಿಷಯ ಇರುತ್ತೆ ಸಿನಿಮಾದಲ್ಲಿ ಅನ್ನೋದು ಪ್ರತಿ ಸರಿ ಒಂದು ಕುತೂಹಲ ಅದು ಮೇಕರ್ಸ್ಗೆ. ಸೊ ಆ ಜೆಂಟಲ್ಮ್ಯಾನ್ ಅಂತ ಏನು ಸಿನಿಮಾ ಇಟ್ಟಿದ್ದಾರೋ ಆ ಪಿಕ್ಚರ್ ಪ್ರಕಾರ ನನಗೆ ಫಸ್ಟ್ ಜೆಂಟಲ್ಮ್ಯಾನ್ ಅನಿಸಿದ್ದು ಡೈರೆಕ್ಟ್ರು, ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ನೆಕ್ಸ್ಟ್ ಜೆಂಟಲ್ಮ್ಯಾನ್ ಇವರು, ಅದರಿಂದ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಫಸ್ಟ್ ಅವರೇ ಒಬ್ಬರು ಡೈರೆಕ್ಟ್ರಾಗಿ ಇನ್ನೊಂದು ಡೈರೆಕ್ಟ್ರಿಗೆ ಸಿನಿಮಾ ಕೊಟ್ಟು ಮಾಡೋದಿದೆಯಲ್ಲ, ಅದೊಂದು ಒಳ್ಳೆಯ ವಿಷಯ ಅದು. ಸೊ ಹ್ಯಾಟ್ಸ್ ಆಫ್ ನಿಮಗೆ. ಅದರಲ್ಲೂ ಕೂಡ ನೀವು ಒಳ್ಳೆ ಡೈರೆಕ್ಟ್ರನ್ನ ಸೆಲೆಕ್ಟ್ ಮಾಡಿದ್ದೀರಾ. ಇವರಿಗೆ ಒಳ್ಳೆ ಹ್ಯೂಮರ್ ಸೆನ್ಸ್ ಚೆನ್ನಾಗಿದೆ, ಟೇಕಿಂಗ್ ಸೆನ್ಸು ಚೆನ್ನಾಗಿದೆ. ಇಡೀ ಪಿಕ್ಚರ್ ಬಂದುಬಿಟ್ಟು ಯಾವಾಗ ಎಲ್ಲ ಪಿಕ್ಚರಲ್ಲಿ ಹೀರೋ ಸ್ಟ್ರಾಂಗ್ ಆಗಿರ್ತಾರೆ ನಮಗೆ, ಆದರೆ ಇದರಲ್ಲಿ ವೀಕ್ ಹೀರೋ. ಅವನು ಎದ್ದಿರೋದು 6 ಅವರು, 18 ಅವರು ಮಲಗಿರ್ತಾನೆ, ಬಟ್ ಅವನು ಇಟ್ಕೊಂಡು ಒಂದು ಕತೆ ಮಾಡೋದಿಲ್ಲ. ಅರ್ಡಲ್ಸ್ ಇವನೇ ಅರ್ಡಲ್ ಕತೆಗೆ, ಇದರಲ್ಲಿ ಇಟ್ಕೊಂಡು ಅರ್ಡಲ್ಸ್ ಫೇಸ್ ಮಾಡೋದಿದೆಯಲ್ಲ, ಅದು ಎಷ್ಟು ಇಂಟೆಲಿಜೆಂಟಾಗಿ ಒಬ್ಬ ಡೈರೆಕ್ಟರ್ ಹ್ಯಾಂಡಲ್ ಮಾಡ್ಬೋದು ಈ ಕಥೆನ ಅನ್ನೋದು ಒಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ ಸಿನಿಮಾದಲ್ಲಿ. ಆ ಕುತೂಹಲಕ್ಕೆ ತಕ್ಕ ಹಾಗೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ. ಇಡೀ ಒಂದು ಜೋನರ್ ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸು, ಇದರ ಮಧ್ಯೆ ತಂದಿರೋ 2 ಹೊಸ ವಿಷಯಗಳ ಮಧ್ಯೆ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಕ್ಯೂಟ್ ಲವ್ ಸ್ಟೋರಿ, ಒಂದು ಫಸ್ಟ್ ಆಫ್ ಆಲ್ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದ್ರ ಮಧ್ಯೆ ಒಂದು ಚಿಕ್ಕ ಮಗುನ ತಂದು ಅದ್ರ ಮಧ್ಯೆ ಒಂದು ಸೆಂಟಿಮೆಂಟ್ ಫಾರ್ಮ್ ಮಾಡಿಕೊಂಡು ಬ್ಯಾಲೆನ್ಸಿಂಗ್ ಆಫ್ ಎಲಿಮೆಂಟ್ಸ್ ಅಂತೀವಿ ನಾವು. ಒಂದು ಸಿನಿಮಾ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಲವ್ ಬ್ಯಾಲೆನ್ಸ್ ಮಾಡಬೇಕು, ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಬೇಕು, ಸೆಂಟಿಮೆಂಟ್ ಬ್ಯಾಲೆನ್ಸ್ ಮಾಡಬೇಕು, ಆ್ಯಕ್ಷನ್ ಬ್ಯಾಲೆನ್ಸ್ ಮಾಡಬೇಕು, ಇವೆಲ್ಲ ಒಂದು ಸಿನಿಮಾದಲ್ಲಿ ಸೇರ್ಕೊಳೋಕ್ಕಾಗತ್ತಾ, ಒಂದೇ ಸಿನಿಮಾದಲ್ಲಿ ಎಲ್ಲ ಬರೋಕ್ಕಾಗತ್ತಾ ಅಂದಾಗ ಈ ಸಿನಿಮಾದಲ್ಲಿ ಪ್ರತಿಯೊಂದು ಬಿಗಿನಿಂಗಿಂದ ಅಲ್ಲಿ ಎಲ್ಲ ಎಲ್ಲ ಕರೆಕ್ಟಾಗಿ ಸೇರ್ಕೊಂಡು ಹೋಗುತ್ತೆ. ಹೇಳ್ತಿದ್ರೆ ಇಲ್ಲಿ ಆ ಥರ ಒಂದೊಂದು ವರ್ಷನೂ ನಡೀತಾ ಹೋಗುತ್ತೆ. ಆ ಕುತೂಹಲ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದು ಟೆಕ್ನಿಷಿಯನು ಈ ಸಿನಿಮಾದಲ್ಲಿ ಮತ್ತೆ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವಳು ಈ ಹುಡುಗಿನ ಹೇಳೆ ಏನಮ್ಮ ನಿನ್ನ ಹೆಸರು? ಆರಾಧ್ಯ. ಆರಾಧ್ಯನ ಚೆನ್ನಾಗಿ ಮಾಡಿದ್ರು, ಕೊನೆಯಲ್ಲಿ ಮನಸ್ಸಲ್ಲಿ ಉಳಿತಾಳೆ ಇವಳೊಬ್ಳು. ಎಲ್ಲ ಎಲ್ಲರೂ ಟೋಟಲ್ ಆಗಿ ನನಗೆ ಇಡೀ ಸಿನಿಮಾದಲ್ಲಿ ಎಲ್ಲರೂ ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ ಕಾಣಿಸ್ತಾರೆ, ಜಡೇಶ್ ಚೆನ್ನಾಗಿ ಕಾಣಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸ್ಕೋತಾರೆ, ಆ್ಯಕ್ಷನ್ ಮಾಸ್ಟರ್ಸ್ ಚೆನ್ನಾಗಿ ಕಾಣಿಸ್ಕೋತಿದ್ದಾರೆ, ಹುಡುಗಿ ನಮ್ಮ ನಿಶ್ವಿಕಾನು ಚೆನ್ನಾಗಿ ಕಾಣಿಸ್ತಾರೆ. ಓವರಾಲ್ ಎಲಿಮೆಂಟ್ಸ್ ವಸ್ತು ನಮಗೆ ಕೆಲವು ವಿಷಯಗಳೆಲ್ಲ ವಸ್ತು ಈ ಸಿನಿಮಾಲಿ. 18 ಅವರು ಮಲಗೋದೆಲ್ಲ ಗೊತ್ತಿಲ್ಲ ನಮಗೆ, ನಾವಂತು ಮಲಗೋದೇ ಇಲ್ಲ, ನ್ಯಾಯವಾಗೇ ಮಲಗೋದಿಲ್ಲ ನಾವು. ಅಂಥದ್ರಲ್ಲಿ ಇವರು 18 ಅವರು ಮಲಗೋದು ಅದೇ ವಿಷಯ ವಸ್ತು. ಅದಲ್ಲದೆ ಇನ್ನೊಂದು ಕೆಲವು ವಿಷಯಗಳು, ಟ್ವಿಸ್ಟ್ಗಳು ಸಿನಿಮಾದಲ್ಲಿ ಓವರಾಲ್ ಎಲ್ಲ ನೀಟಾಗಿ ಚೆನ್ನಾಗಿ ಸೇರಿಕೊಂಡಿದೆ. ಡೆಫಿನೆಟಾಗಿ ಆಡಿಯನ್ಸ್ಗಾಗಿ ಯು ಕ್ಯಾನ್ ಎಂಜಾಯ್ ದ ಫಿಲಿಮ್ ಇನ್ ಹೊಸ ಜೋನರಲ್ಲಿ ಎಂಜಾಯ್ ಮಾಡ್ಬೋದು ಸಿನಿಮಾ. ಆಲ್ ದಿ ಬೆಸ್ಟ್ ನಿಮಗೆ. ಆರ್ಟ್ಫುಲ್ ಆಗಿ ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು.